पत्रिका माध्यम ನನ್ನ ಅಣ್ಣತಮ್ಮರಿಗೆ ನನ್ನ ಗೌರವಾನ್ವಿತ ವಂದನೆಗಳು ಇವತ್ತು ಪತ್ರಿಕೆ ಮಾಧ್ಯಮದವರ ಮುಂದೆ ಮಾತಾಡಬೇಕಾದ್ರೆ ಕಾರಣ ನಿನ್ನೆ ಪತ್ರಿಕಾ ಮಾಧ್ಯಮದವರನ್ನ ಕರೆದುಬಿಟ್ಟು ನಮ್ಮ ತಾಲೂಕಿನಾಗ ಒಂದು ಹುಚ್ಚಿಡದ ನಾಯಿ ಐತೆ ಆ ಅವರಿಗೆ ತಂದೆ ಮಕ್ಕಳಿಗೆ ಕೆಲಸ ಇಲ್ಲ ಹುಚ್ಚಿಡದ ನಾಯಿ ಅದು ಈ ಕ್ಷೇತ್ರದ ಅಭಿವೃದ್ಧಿ ಅವನ ಮುಕ್ಕುಳಾಗ ದಮ್ಮಿದ್ರ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡು ಅಂತ ಹೇಳಿ ವೈಯಕ್ತಿಕ ಮಣಿತನದ ಬಗ್ಗೆ ಮಾತಾಡಕ ಅವ ಯಾರು ಆ ನನಗ ವೀರೇಶ್ ಕಾಶಪ್ಪನವರು ಅಂತಾರ ನಿನಗೇನಂತಾರಲೇ ಮಗನ ಆ ಪಾಟೀಲ್ ಅಂತಾರ ನಿನಗ ಆ ನೀನು ಯಾವುದೋ ಮೂಲೆಯಾಗಿದ್ದ ಬಂಡ್ರಗಲ್ ಅಂತಾರ ನಿನಗ ಆ ನಿನಗೆ ಇದಕ್ಕತ್ತೇನ ಇದಕ್ಕತ್ತೇನಲೇ ಅವ ದೊಡ್ಡಪ್ಪ ಅಂತ ಕೇಳ್ತಿ ಅಣ್ಣ ಅಂತ ಕೇಳ್ತಿ ಎದರಿಂದ ದೊಡ್ಡಪ್ಪ ಎದರಿಂದ ಅಣ್ಣ ನಿನಗೆಷ್ಟು ನಾಲಿಗೆ ಮೇಗ ಹಿಡ್ತಾ ಇಟ್ಕೊಂಡು ಮಾತಾಡ್ತಿ ಅದು ನಿನಗೆ ಒಳ್ಳೇದು ಆ ಇದು ಎರಡರಿಂದ ಮೂರನೇ ಸಾರಿ ನನ್ನ ಕುಟುಂಬದ ಮೇಲೆ ನೀನು ಮಾತಾಡೋದು ಆ ಸಹಿಸ್ಕೊಳಕ್ಕೆ ಒಂದು ತಾಳ್ಮೆ ಐತಿ ಹೇಳಿ ಬಿಡು ನಿನ್ನ ಇವತ್ತು ಫೈನಲಾಗಿ ಹೇಳ್ತೀನಿ ನಿನ್ನ ಮುಕುಳ ದಮ್ಮಿದ್ರ ಎಲ್ಲಿ ಬಾ ಅಂತಿ ಅಲ್ಲಿ ಬರ್ತೀನಿ ನಾನು ನನ್ನ ಕುಟುಂಬ ಬರ್ತೀವಿ ಬೇಕಾದ್ರೆ ನಿನ್ನ ತಾಕತ್ತು ದಮ್ಮು ಇದ್ರೆ ಮಗನ ಬಾ ನೋಡ್ತೀನಿ ನಿನ್ನೂರಿಗೆ ಅಂದ್ರೆ ನಿನ್ನೂರಿಗೆ ಬರ್ತೀನಿ ಇಲ್ಕಲ್ಲ ಅಂದರೆ ಇಲ್ಕಲ್ಲಿಗೆ ಇಲ್ಕಲ್ಲಾಗಿ ಬರ್ತೀನಿ ಇದ್ರಾಗ ಸಾಮಾನ್ಯ ಕಾರ್ಯಕರ್ತರು ಯಾರೂ ಬೇಡ ನಿನ್ನ ದಮ್ಮ ಇದ್ರೆ ನೀನು ಬಾ ನನ್ನ ಕುಟುಂಬದ ದಮ್ಮು ನಾವು ಬರ್ತೀವಿ ನಿನಗೇನು ನಿಮ್ಮ ದೊಡ್ಡಪ್ಪ ಕಾಕ ಚಿಕ್ಕಪ್ಪ ಏನು ಅದಿರಲ್ಲ ಇಲ್ಲಿ ಬಾರಿಕಾಯಿ ಬಡಿಯೋಕ್ಕೆ ಬಂದವನು ಹಿಡ್ಕೊಂಡು ಎಲ್ಲರೂ ಬರೀ ನೋಡ್ತೀನಿ ನಾನು ಆ ಈ ತಾಲೂಕಿಗೆ ಬಂದು ನೂರಾರು ಎಕರೆ ಕ್ವಾರಿ ಅಂತ ನೂರಾರು ಎಕರೆ ಭೂಮಿ ಅಂತ ಸಾವಿರಾರು ಎಕರೆ ಆ ಏನು ಇವರು ರಾಜವಂಶದವ್ರ ಇವರು ಆ ಸಾವಿರಾರು ಎಕರೆ ಭೂಮಿ ಸಾವಿರಾರು ಎಕರೆ ಕ್ವಾರಿ ಗೊತ್ತಿಲ್ಲ ನಮ್ಗೆ ಇಲ್ಲೇ ಸನ್ಮಾನ್ಯ ಶ್ರೀ ಸಿ ಎನ್ ಪಾಟೀಲ್ರ ಹೊಲಕ್ಕೆ ಭಾರಿ ಗಿಡ ಹುಲ್ಲಳ್ಳಿ ಭಾರಿ ಗಿಡ ಬಡಿಯೋಕೆ ಬಂದಾವ ನೀನು ಆ ಇವತ್ತೇನ ಏನ ಚಂದ್ರ ಒಂಥರ ಆಶೀರ್ವಾದ ಮಾಡ್ಯಾರ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮಿಸ್ಟರ್ ಡಿ ಜಿ ಪಾಟೀಲ್ ನಿನಗಾದರೂ ಹೇಳ್ತೀನಿ ಓಪನ್ನಾಗಿ ನಿನಗೇನಾದರೂ ಇದ್ರೆ ನೀನು ಮಾತಾಡು ಅದು ನಿನ್ನ ಗೌರವ ಇಂಥ ಒಂದು ಯಾವುದೋ ಒಂದು ಹುಚ್ಚನಾಯಿ ಕಡೆ ಮಾತಾಡಿಸಿ ತಲೆ ಮ್ಯಾಗ ಮಾಸಾರ್ಲಾರ್ದು ಕೂಸಿನ ಜೊತೆ ಮಾತಾಡಿಸಿದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ ಇದು ಕಟ್ಟ ಕಡೆ ಎಚ್ಚರಿಕೆ ಹೇಳ್ತೀನಿ ಇದರಿಂದ ಬೇಕಾದ್ರೆ ನಿಮ್ಮ ಮುಕುಳ ದಮ್ಮು ತಾಕತ್ತು ನಿಮಗೇನರ ಇದ್ರೆ ಬರ್ರಿ ಇಂಥಲ್ಲಿ ಅಂತ ಹೇಳಿ ನಿನ್ನ ಟೈಮ್ ಫಿಕ್ಸ್ ಮಾಡಿ ನಾನಲ್ಲ ಮಾಡಿ ಅಲ್ಲೇ ಬಂದು ಜಗಳ ಮಾಡೋಕ್ಕೆ ನಾನು ರೆಡಿ ಇದೆ ಬೆಂಜ್ ಕಾರು ನನ್ನ ಕುಟುಂಬದ ಬಗ್ಗೆ ಅದನ್ನೇನು ಮಾತಾಡ್ತಿಲ್ಲ ನೀನು ನಿಮ್ಮ ಅಪ್ಪ ನಿಮ್ಮ ಕಾಕ ಅಂತ ಏನೋ ಹೇಳ್ತಿಲ್ಲ ಅವನ ಗಾಡಿ ಫೈನಾನ್ಸ್ದವ್ರು ಸೀಸ್ ಮಾಡ್ಕೊಂಡು ಇನ್ನೋವ ತೊಂಬಂದು ಶೋಕಿ ಮಾಡಿದ್ರಿ ಫೈನಾನ್ಸ್ದವ್ರು ಸೀಸ್ ಮಾಡ್ಕೊಂಡು ಹೋಗಿದ್ದು ಗೊತ್ತಿಲ್ಲ ಇತಿಹಾಸ ನಮ್ಗೆ ವೈಯಕ್ತಿಕವಾಗಿ ನಾನು ಮಾತಾಡೋಕತ್ರ ನಿನ್ನ ಮೈ ಮೇಲೆ ಹಂಗೆಲ್ಲ ಚಡ್ಡಿ ಸಹಿತ ಉಳಿಯಲ್ಲ ಮಗನ ಇದು ಕಟ್ಟ ಕಡೆ ವಾರ್ನಿಂಗ್ ಮಾಡ್ತೀನಿ ನಮ್ಮ ಅಣ್ಣನ ಬಗ್ಗೆ ಏನು ಮಾತಾಡ್ತಿಲ್ಲ ನಮ್ಮ ಅಣ್ಣ ಏನು ನಾನಿದ್ದೀನಿ ಮಗನ ಬಾ ನಿನ್ನ ಮುಕುಳ ತಿಂಡಿ ತಮ್ಮಿದ್ರ ಗಣ ಮಗನ ನೋಡ್ತೀನಿ ಎಲ್ಲಿ ಮಠ ಸಹಿಸೋದು ಬೇಡ ನಾವು ನಮ್ಮ ಮರ್ಯಾದೆಗೆ ಅನಿಸ್ತೀವಿ ನೀನೇನು ತಿಳ್ಕೊಂಡು ನನಗ ಅನಿಸ್ತಾರ ಒಂದು ಹುಚ್ಚನಾಗಿ ಬರ್ತಿರ್ತೈತೆ ಅದಕ್ಕೆ ಹುಚ್ಚಿಡ್ದೈತಂತ ಒಂದು ಅರ್ಥಕ್ಕೆ ಎಲ್ಲರೂ ಸರಿತಾರ ಹೊರತು ಅದಕ್ಕೆ ಯಾರೂ ಅಂಜೋದಿಲ್ಲ ನಾವು ನಮ್ಮ ಮರ್ಯಾದೆಗೆ ಅನಿಸ್ತೀವಿ ಅಷ್ಟ ಬನಶಂಕರಿ ಲಾಸ್ಟ್ ಟೈಮ್ ಈಗ ಒಂದು 6-7 ವರ್ಷದಿಂದ ಬನಶಂಕರಿಯಾಗ ಹೊಡಿಸ್ಕೊಂಡು ಓಡೋಗಿದ್ದು ಗೊತ್ತಿಲ್ಲ ನಮಗನ ಒಳ್ಳೆ ಅದನ್ನ ಮರುಕಳಿಸ್ಬೇಕಾ ಈಗ ಬೇಡ ನಾವು ಶಾಂತಿಯುತವಾಗಿ ಹೊಂಟೀವಿ ಆ ತಾಳ್ಮೆನ ಪರೀಕ್ಷೆ ಮಾಡಬೇಡ ಮಿಸ್ಟರ್ ದೊಡ್ಡಂಗೌಡ ಪಾಟೀಲ್ ಇಂಥ ಹುಚ್ಚನಾಯಿಗಳಿಗೆ ಬಾಯಿಗೆ ಬೀಗ ಹಾಕೋದು ಕಲಿ ಹಾಂ ಇಲ್ಲಾಂದ ಪರಿಣಾಮ ನೆಟ್ಟಗಿರೋದಿಲ್ಲ ಹಾಂ ನೀನೊಬ್ಬ ಕ್ಷೇತ್ರದ ಶಾಸಕನಾಗಿ ಘನತೆ ಗೌರವದಿಂದ ನಡ್ಕೊಳೋದು ಕಲಿ ಇಂಥ ನಾಯಿಗಳಿಗೆ ನಾಲ್ಗೆ ಹರಿಬಿಟ್ಟು ಮಾತಾಡ್ಸಕ್ಕೆ ಹಚ್ಚಿದ್ರ ಈ ಕ್ಷೇತ್ರದ ಜನತೆ ನಿನ್ನ ಬಾಯಿಗೆ ಬೀಗ ಹಾಕುತ್ತಾರ ಎಚ್ಚರಿಕೆ ಇದು ಮಾತ್ರ ಹೇಳಿ ನನ್ನ ಕಟ್ಟೆ ಕಡ ಮಾತನ್ನು ಮುಗಿಸ್ತೀನಿ ಇದ್ರ ಮ್ಯಾಗ ಏನರ ಆಯಿತು ಅಂತಂತಂದ್ರೆ ಭಾಳ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ ಆ ವಿಕೋಪನ ನೋಡಬೇಡ್ರಿ ದಯವಿಟ್ಟು ಹೇಳ್ತೀನಿ ಇದು ಲಾಸ್ಟ್ ಇದು ಇನ್ನೊಮ್ಮೆ ನನ್ನ ಮನೆತನದ ಬಗ್ಗೆ ಬಂತು ಅಂತಂದ್ರೆ ಮನೆ ಹೊಕ್ಕ ಹೊಡಿಬೇಕಾಗತ್ತಾ ಹುಷಾರು